ಇವತ್ತು ಡೇಟ್ ಬಂದುಬಿಟ್ಟು ಸೆಪ್ಟೆಂಬರ್ 11 ಸೋಮವಾರ. ಈಗ ಸಮಯ ನೋಡ್ಬೋದು, ಇಲ್ಲಿ ಬಾಟಮ್ ಕಾರ್ನರಲ್ಲಿ 10:20 ಆಗಿದೆ. ನಾವು ಫಿನ್ ನಿಫ್ಟಿನಲ್ಲಿ ಶಾರ್ಟ್ ಸ್ಟ್ರ್ಯಾಂಗಲ್ ತೊಗೊಂಡಿದ್ದೀನಿ. ಶಾರ್ಟ್ ಸ್ಟ್ರ್ಯಾಂಗಲ್ ಬಂದುಬಿಟ್ಟು 20,000 ಪುಟ್ಟನ್ನ ಸೆಲ್ ಮಾಡಿದ್ದೀನಿ, ಹಾಗೆ 20,450 ಕಾಲ್ನ ಸೆಲ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು 520 ಕ್ವಾಂಟಿಟಿ ಸೆಲ್ ಮಾಡಿದ್ದೀನಿ ಎರಡರಲ್ಲೂ. ಓಕೆ, ಇವು ಬಂದುಬಿಟ್ಟು ಎಡ್ಜಸ್ ಬೈ ಮಾಡಿದ್ದೀನಲ್ಲ, ಇದು ಮಾರ್ಜಿನ್ ಬೆನಿಫಿಟ್ಗೋಸ್ಕರ ಬೈ ಮಾಡಿದ್ದೀನಿ. ನೋಡಿ, ಇದು ಟ್ರೇಡ್ ತೊಗೊಂಡಿದ್ದೀನಲ್ಲ, ಇದರಿಂದ ಲಾಜಿಕ್ನ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಇದೇನಕ್ಕೆ ತೊಗೊಂಡಿದ್ದೀನಿ ಅಂದರೆ, ನೋಡಿ ಇದು ಸೆಪ್ಟೆಂಬರ್ 12 ಅಂದರೆ ನಾಳೆ ಇದನ್ನು ಎಕ್ಸ್ಪೈರ್ ಆಗುತ್ತೆ, ಕರೆಕ್ಟ್ ತಾನೆ? ಸೊ ಇವತ್ತು ಬಂದುಬಿಟ್ಟು ಸೆಪ್ಟೆಂಬರ್ 11, ಅಂದರೆ ಇದ್ರದ್ದು ಡಿ ಕೆ ಇರುತ್ತಲ್ಲ, ಡಿ ಕೆ ತುಂಬ ಜಾಸ್ತಿ ಇರುತ್ತೆ. ಏನಕ್ಕೆ ಅಂದರೆ ನಾಳೆ ಇದು ಝೀರೋ ಆಗಲೇಬೇಕು, ಇಂದ ಮನಿ ಆಗಲಿಲ್ಲ ಅಂದರೆ. ಓಕೆ, ಹಾಗಾಗಿ ಇದ್ರದ್ದು ತೀಟಾ ಡಿ ಕೆ ಜಾಸ್ತಿ ಇರುತ್ತೆ, ಅದೊಂದು ರೀಸನ್. ಓಕೆ, ಎರಡನೇದು ರೀಸನ್ನು ನೋಡಿ, ಇಲ್ಲಿ ನೋಡಿ, ಇಲ್ಲೇನು ಮಾಡಿದ್ದೀನಿ, 20,000 ಪುಟ್ ಇದೆಯಲ್ಲ, ಇಲ್ಲಿ ನೋಡ್ಬೋದು 10 ರೂಪಾಯಿ 35 ಪೈಸೆ ಸೆಲ್ ಮಾಡಿದ್ದೀನಿ. ಓಕೆ, ಹಾಗೆ 20,450 ಕಾಲ್ ಇದೆಯಲ್ಲ, 7 ರೂಪಾಯಿ 80 ಪೈಸೆ ಸೆಲ್ ಮಾಡಿದ್ದೀನಿ. ಅಂದರೆ ನಾನು ಇಲ್ಲೇನು ಮಾಡಿದ್ದೀನಿ ಅಂದರೆ ಸ್ಲೈಟ್ಲಿ ಪಾಸಿಟಿವ್ ಡೆಲ್ಟಾ ಮೇಂಟೈನ್ ಮಾಡಿದ್ದೀನಿ. ಅಂದರೆ ಮಾರ್ಕೆಟ್ ಸ್ವಲ್ಪ ಮೇಲ್ಗಡೆ ಹೋದರೂ ಪ್ರಾಫಿಟ್ ಆಗ್ಬೋದು, ಇಲ್ಲ ಸೈಡ್ ವೇಸ್ ಇತ್ತು ಅಂದ್ಕೊಳ್ಳಿ ಮಾರ್ಕೆಟ್, ಆವಾಗಲೂ ನನಗೆ ಪ್ರಾಫಿಟ್ ಆಗುತ್ತೆ. ಏನಕ್ಕೆ ಅಂದರೆ ಸ್ಟ್ರ್ಯಾಂಗಲಲ್ಲಿ ಎನಿವೇ ಸೈಡ್ ವೇಸ್ ಮಾರ್ಕೆಟಲ್ಲಿ ನಮಗೆ ಪ್ರಾಫಿಟ್ ಆಗುತ್ತೆ. ಓಕೆ, ಇಲ್ಲ ಸ್ವಲ್ಪ ಮೇಲ್ಗಡೆ ಹೋದ್ರೂ ನನಗೇನು ತೊಂದರೆ ಇಲ್ಲ. ಓಕೆ, ಎನಿವೇ ಈ ಟ್ರೇಡಲ್ಲಿ ನನಗೆ ಅರೌಂಡ್ 3,000 ರುಪೀಸ್ ಪ್ರಾಫಿಟ್ ಬಂದರೆ ನಾನು ಇದನ್ನು ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿಬಿಟ್ಟು ಆಮೇಲೆ ಮಿಡ್ ಕ್ಯಾಫ್ ನಿಫ್ಟಿ ಇವತ್ತು ಎಕ್ಸ್ಪೈರ್ ಇದೆಯಲ್ಲ, ಲೇಟರ್ ಇಂದ ಡೇ ಇಫ್ ಆಪರ್ಚುನಿಟಿ ಏನಾದ್ರು ಇತ್ತು ಅಂದರೆ ಅದರಲ್ಲಿ ನಾವು ಟ್ರೇಡ್ ತೊಗೊಳೋಣ. ಈಗ ಸಮಯ ಬಂದುಬಿಟ್ಟು 11:30 ಆಗಿದೆ, ನೀವು ಇಲ್ಲಿ ಬಾಟಮ್ ಕಾರ್ನರಲ್ಲಿ ನೋಡ್ಬೋದು. ಓಕೆ, ನಾವು ಈಗ ಶಾರ್ಟ್ ಸ್ಟ್ರ್ಯಾಂಗಲ್ ತೊಗೊಂಡಿದ್ವಲ್ಲ, ಅದರಲ್ಲಿ ನಾವು ಏನೂ ಚೇಂಜಸ್ ಮಾಡಿಲ್ಲ, ಅದನ್ನು ಹಾಗೆ ಹೋಲ್ಡ್ ಮಾಡಿದ್ದೀವಿ. ಏನಕ್ಕೆ ಅಂದರೆ ಮಾರ್ಕೆಟ್ ರೇಂಜ್ ಬೌಂಡಲ್ಲಿದೆ. ಆದರೆ ಈ ರೇಂಜ್ ಬೌಂಡ್ ಮಾರ್ಕೆಟಲ್ಲಿ ಒಂದು ಪ್ರಾಬ್ಲಮ್ ಏನಿದೆ ಅಂದರೆ, ಒಂದು 50 ಪಾಯಿಂಟ್ ಕೆಳಗಡೆ ಬಂತು ಅಂದ್ಕೊಳ್ಳಿ, ಇಮಿಡಿಯೇಟಾಗಿ ಇದು 6 ರೂಪಾಯಿ ಇರೋದು 11 ರೂಪಾಯಿಗೆ ಹೋಗ್ಬಿಡುತ್ತೆ. ಹಾಗೆ ಒಂದು 50 ರೂಪಾಯಿ ಜಾಸ್ತಿ ಆಯಿತು ಅಂದ್ಕೊಳ್ಳಿ, ಹಾಗೆ ಇದು ಕಾಲಿದೆಯಲ್ಲ 4-5 ರೂಪಾಯಿ ಜಾಸ್ತಿ ಆಗ್ಬಿಡುತ್ತೆ. ಓಕೆ, ಸೊ ಈ ಥರ ಕಂಡೀಷನ್ ಇದ್ದಾಗ ನಾವು ಒಂದು ಸ್ವಲ್ಪ ಹುಷಾರಾಗಿ ಹ್ಯಾಂಡ್ಲ್ ಮಾಡಬೇಕಾಗುತ್ತೆ. ನೋಡಿ, ಈ ಟ್ರೇಡಲ್ಲಿ ಬಂದುಬಿಟ್ಟು ನಮಗೆ ರಿಸ್ಕ್ ಏನಾದ್ರು ಇದ್ದರೆ ಅದು ಕಾಲ್ ಸೈಡಲ್ಲಿದೆ, ಪುಟ್ ಸೈಡಲ್ಲಿ ಅಷ್ಟೊಂದಿಲ್ಲ. ಓಕೆ, ಇಫ್ ಇನ್ ಕೇಸ್ ಈಗ ಮಾರ್ಕೆಟ್ ಬಂದುಬಿಟ್ಟು 20,250 ಅಪ್ರಾಕ್ಸಿಮೇಟ್ಲಿ ನಡೀತಾ ಇದೆ, ಓಕೆ, ಇನ್ನೊಂದು 20-30 ಪಾಯಿಂಟ್ಸ್ ಏನಾದ್ರು ಮೇಲ್ಗಡೆ ಬಂದರೆ ನಾವು ರಿಸ್ಕ್ ಆಫ್ ಮಾಡೋಣ. ಅಂದರೆ ರಿಸ್ಕ್ ಆಫ್ ಅಂದರೆ 20,450 ಕಾಲ್ ಇದೆಯಲ್ಲ, ಇದನ್ನು ಕ್ಲೋಸ್ ಮಾಡ್ಕೋಬಿಟ್ಟು ನಾನು 20,500 ಹೋಗ್ತೀನಿ. ಓಕೆ, ಏನಕ್ಕೆ ಅಂದರೆ ನನಗೆ ಅಪ್ಸೈಡ್ ರಿಸ್ಕ್ ಇದೆಯಲ್ಲ, ಅದನ್ನು ನಾನು ಪ್ರಿವೆಂಟ್ ಮಾಡಬೇಕಾಗುತ್ತೆ. ಓಕೆ, ಇಫ್ ಇನ್ ಕೇಸ್ ಮಾರ್ಕೆಟ್ ರೇಂಜ್ ಬೌಂಡಲ್ಲೇ ಕಂಟಿನ್ಯೂ ಆಯಿತು ಅಂದರೆ ಈ ಪ್ರಾಫಿಟ್ ಇದೆಯಲ್ಲ, ಈಗ 2,000 ಚಿಲ್ಡ್ರನ್ ನಡೀತಾ ಇದೆ. ಓಕೆ, ಇದು 3,000 ರೇಂಜಿಗೆ ಬಂದಾಗ ನಾನು ಕ್ಲೋಸ್ ಮಾಡ್ಕೊಬಿಡ್ತೀನಿ. ಅದಾದ ನಂತರ ವಿ ವಿಲ್ ಸಿ, ಏನಾರು ಆಪರ್ಚುನಿಟಿ ಇದ್ದರೆ ಮಾತ್ರ ನಾವು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಟ್ರೇಡ್ ಮಾಡ್ಬೋದು. ಓಕೆ, ಈ ನಮ್ಮ ಟ್ರೇಡ್ನ ಕ್ಲೋಸ್ ಮಾಡ್ಕೊಬಿಡೋಣ. ಅದಾದಮೇಲೆ ನಾನು ನಿಮಗೆ ರೀಸನ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಏನಕ್ಕೆ ನಾನು ಈ ಟ್ರೇಡ್ನ ಕ್ಲೋಸ್ ಮಾಡಿದೆ ಅಂತ. ಓಕೆ, ಈ ಹೆಡ್ಜಸ್ ಇದೆಯಲ್ಲ, ಈ ಹೆಡ್ಜಸ್ನೂ ಕ್ಲೋಸ್ ಮಾಡಿಬಿಡ್ತೀನಿ. ಸರಿ, ಇಲ್ಲಿ ನೋಡಿ, ಈ ಟ್ರೇಡಲ್ಲಿ 2,300 ಚಿಲ್ಲರೆ ಪ್ರಾಫಿಟ್ ಆಗಿದೆ. ಓಕೆ, ನೋಡಿ, ಈ ಟ್ರೇಡ್ನ ಇನ್ನೂ ಹೋಲ್ಡ್ ಮಾಡ್ಬೋದು. ಇನ್ನೂ ಹೋಲ್ಡ್ ಮಾಡಿದರೆ ಇದರಲ್ಲಿ ಆಲ್ಮೋಸ್ಟ್ ಇನ್ನೂ 1,500 ರುಪೀಸ್ ಪ್ರಾಫಿಟ್, ಅಂದರೆ 4,000 ಸಮಥಿಂಗ್ ಪ್ರಾಫಿಟ್ ಆಗೋ ಚಾನ್ಸಸ್ ಇದೆ. ಆದರೆ ಪ್ರಾಬ್ಲಮ್ ಏನು ಅಂದರೆ, ಈ ಕಾಲ್ ಇದೆಯಲ್ಲ, ಕಾಲಲ್ಲಿ ಇದು ಒಂದು 10 ಪಾಯಿಂಟ್ 20 ಪಾಯಿಂಟ್ ಮೇಲ್ಗಡೆ ಹೋದ್ರೂ ಇಲ್ಲಿ ಸ್ಪೈಕ್ ಆಗ್ತಾ ಇದೆ. ಓಕೆ, ಇದು 8 ರೂಪಾಯಿ ನಡೀತಾ ಇದೆ ಉದಾಹರಣೆಗೆ. ಓಕೆ, ಇವಾಗ ಫಿನ್ ನಿಫ್ಟಿ ಬಂದುಬಿಟ್ಟು 20,250 ನಡೀತಾ ಇದೆ. ಓಕೆ, ಇಲ್ಲೊಂದು 20 ಪಾಯಿಂಟ್ ಅಂದರೆ 20,270 ಹೋಯಿತು ಅಂದ್ಕೊಳ್ಳಿ ಫಿನ್ ನಿಫ್ಟಿ. ಇದೆಯಲ್ಲ, 8 ರೂಪಾಯಿ ಇರೋದು 13-14 ರೂಪಾಯಿಗೆ ಹೋಗ್ತಾ ಇದೆ. ಓಕೆ, ಅಂದರೆ ಪ್ರೀಮಿಯಂ ತುಂಬ ಕಡಿಮೆ ಇರೋದಕ್ಕೆ ಏನಾಗ್ತಾ ಇದೆ ಅಂದರೆ, ಒಂದು 20-30 ಪಾಯಿಂಟ್ 30 ಆದ್ರೂ ಅವು ಏನಾಗ್ತಾ ಇದೆ ಅಂದರೆ ಆಪ್ಷನ್ ಪ್ರೀಮಿಯಮ್ಮು ಆಲ್ಮೋಸ್ಟ್ ಡಬಲ್ ಡಬಲ್ ಆಗ್ತಾ ಇದೆ. ಓಕೆ, ಈ ಕಂಡೀಷನಲ್ಲಿ ಕನ್ಸಿಡರಿಂಗ್ ದ ಪ್ರಾಫಿಟ್ ಇದನ್ನು ಕ್ಲೋಸ್ ಮಾಡೋದು ಬೆಟರ್ ಅನಿಸ್ತಾ ಇದೆ. ಸೊ ಹಾಗಾಗಿ ನಾನು ಕ್ಲೋಸ್ ಮಾಡಿದ್ದೀನಿ. ಇವತ್ತು ನಿಫ್ಟಿ ಮಿಡ್ ಕ್ಯಾಪ್ದು ಎಕ್ಸ್ಪೈರ್ ಇದೆ. ಓಕೆ, ಸೊ ನಮಗಿನ್ನೂ ಟೈಮು ಉಳಿದಿದೆ. ಈಗ ನಾನು ಯಾವ್ದಾದ್ರು ಆಪರ್ಚುನಿಟಿ ಇದ್ದರೆ ನಿಫ್ಟಿ ಮಿಡ್ ಕ್ಯಾಪಲ್ಲಿ ಟ್ರೇಡ್ ಮಾಡೋದಕ್ಕೆ ಅದನ್ನ ತೊಗೊತೀನಿ, ಹಾಗೆ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಲೆಟ್ಸ್ ಸಿ ನಮ್ಗೆ ಯಾವ್ದಾದ್ರು ಆಪರ್ಚುನಿಟಿ ಸಿಗುತ್ತೋ ಇಲ್ವೋ ಅಂತ ನೋಡೋಣ. ಈಗ ಸಮಯ ಬಂದುಬಿಟ್ಟು 3:21 ಆಗಿದೆ, ಇಲ್ಲಿ ಬಾಟಮ್ ಕಾರ್ನರಲ್ಲಿ ನೋಡ್ಬೋದು. ನೋಡಿ, ನಮಗೀಗ 4,400-4,300 ಪ್ರಾಫಿಟ್ ಆಗ್ತಾ ಇದೆ. ಇದು ಮಾರ್ಕೆಟ್ ಕ್ಲೋಸ್ ಆಗೋಷ್ಟಕ್ಕೆ ಒಂದು 4,500-4,600 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಏನಕ್ಕೆ ಅಂದರೆ ಇಲ್ಲಿ ನೋಡಿ, 19,200 ಕಾಲ್ ಇದೆಯಲ್ಲ, ಇನ್ನು 20 ಪೈಸೆ ಟ್ರೇಡ್ ಆಗ್ತಾ ಇದೆ. ಎಷ್ಟು ಇದು? 1,500 ಕ್ವಾಂಟಿಟಿ. ಓಕೆ, ಸೊ ಇದು 0 ಆದರೆ ಇಲ್ಲೊಂದು 200 ರುಪೀಸ್ ಬರ್ಬೋದು, ಅಂದರೆ 4,600 ರೇಂಜ್ಗೆ ನಮಗೆ ಪ್ರಾಫಿಟ್ ಆಗುತ್ತೆ. ಓಕೆ, ನೋಡಿ, ಫಸ್ಟ್ ನಾವೇನು ಮಾಡಿದ್ವಿ, ಫಿನ್ ನಿಫ್ಟಿನಲ್ಲಿ ಟ್ರೇಡ್ ತೊಗೊಂಡಿದ್ವಲ್ಲ, ಫಿನ್ ನಿಫ್ಟಿನಲ್ಲಿ ನಾನು ಅರೌಂಡ್ 2,300 ಸಮಥಿಂಗ್ ಪ್ರಾಫಿಟ್ ಬುಕ್ ಮಾಡಿದ್ವಿ. ಓಕೆ, ಅದಾದ ನಂತರ ನಾನು ನಿಫ್ಟಿ ಮಿಡ್ ಕ್ಯಾಪ್ದು ಟ್ರೇಡ್ ತೊಗೊಂಡೆ. ನಿಫ್ಟಿ ಮಿಡ್ ಕ್ಯಾಪಲ್ಲಿ ಟ್ರೇಡ್ ತೊಗೊಳೋದು ಏನಕ್ಕೆ ಕಾರಣ ಅಂದರೆ, ಇವತ್ತು ಎಕ್ಸ್ಪೈರಿ ಇತ್ತಲ್ಲ, ಸೊ ಹಾಗಾಗಿ ನಾನೊಂದು ಆಪರ್ಚುನಿಟಿ ಯೂಸ್ ಮಾಡಿಕೊಂಡು ಟ್ರೇಡ್ ತೊಗೊಂಡೆ. ಓಕೆ, ಆ ಟ್ರೇಡ್ ಏನು ಅಂತ ಡಿಸ್ಕಸ್ ಮಾಡೋಣ. ಓಕೆ, ಇಲ್ಲೋಡಿ, ನಾನು ಪುಟ್ ಸೈಡ್ ಬಂದುಬಿಟ್ಟು ರೇಷ್ಯೋ ಸ್ಪ್ರೆಡ್ ತೊಗೊಂಡಿದ್ದೆ. ಇಲ್ಲೋಡಿ, ಇದನ್ನು 450 ಕ್ವಾಂಟಿಟಿ ಬೈ ಮಾಡಿದ್ದೀನಿ, ಹಾಗೆ 1,350 ಕ್ವಾಂಟಿಟಿ ಸೇಲ್ ಮಾಡಿದ್ದೀನಿ, ಅಂದರೆ 1:3. ಓಕೆ, ಒಂದು ಬೈಗೆ 3 ಸೆಲ್ ಮಾಡಿದ್ದೀನಿ. ಇಲ್ಲಿ ರೇಷಿಯೋ ಸ್ಪ್ರೆಡ್ ತೊಗೊಂಡಿದ್ದೆ. ರೇಷಿಯೋ ಸ್ಪ್ರೆಡ್ ಇದೆಯಲ್ಲ, ಇದು ಕಾಸ್ಟ್ ಟು ಕಾಸ್ಟ್, ಆಲ್ಮೋಸ್ಟ್ ಲೈಕ್ ಇಲ್ಲಿ ನನಗೆ ಕೆಳಗಡೆ ಬಂದರೆ ಪ್ರಾಫಿಟ್ ಆಗಬೇಕು, ಮೇಲ್ಗಡೆ ಹೋದರೆ ನನಗೇನು ಲಾಸ್ ಆಗಲ್ಲ, ಆ ಥರ ಟ್ರೇಡ್ ತೊಗೊಂಡಿದ್ದೆ. ಓಕೆ, ನಂದು ಮೈನ್ ಪ್ರಾಫಿಟ್ ಟು ಮಿಡ್ ಕ್ಯಾಪಲ್ಲಿ ಬಂದುಬಿಟ್ಟು ಆಗಿದ್ದು ಇಲ್ಲಿ ಯಾವುದು ಅಂದರೆ 19,200 ಕಾಲ್ ಇದೆಯಲ್ಲ, ಇದನ್ನು ಸೆಲ್ ಮಾಡಿದೆ. ನೋಡಿ, ಇಲ್ಲಿ ಆವ್ರೇಜ್ ಪ್ರೈಸ್ ಎಷ್ಟು ತೋರಿಸ್ತಾ ಇದೆ, 1,58 ರೂಪಾಯಿ. ಓಕೆ, 1,500 ಕ್ವಾಂಟಿಟಿ ಸೆಲ್ ಮಾಡಿದ್ದೀನಿ. ಓಕೆ, ಇಲ್ಲಿ ನೋಡ್ಬೋದು ನನಗೆ 2,500 ರೂಪಾಯಿ ಪ್ರಾಫಿಟ್ ಆಗ್ತಾ ಇದೆ, ಅಪ್ರಾಕ್ಸಿಮೇಟ್ಲಿ 2,300 ರೂಪಾಯಿ ಆಗುತ್ತೆ. ಓಕೆ, ಯಾವಾಗಂದರೆ ಮಾರ್ಕೆಟ್ ಕ್ಲೋಸ್ ಆದಾಗ 2,300 ರೂಪಾಯಿ ಆಗುತ್ತೆ. ಓಕೆ, ನೋಡಿ, ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ನೀವು ತಿಳ್ಕೋಬೇಕು. ಓಕೆ, ಈ ಥರ ಸೆಲ್ ಮಾಡೋದಿದೆಯಾ? ನೋಡಿ, ನಾನು ಇದನ್ನು ಏನಕ್ಕೆ ಸೆಲ್ ಮಾಡಿದೆ,
ಹೇಗೆ ಸೆಲ್ ಮಾಡಿದೆ, ನೀವು ವಸುಬ್ರಾದರೆ ಈ ಥರ ಸೆಲ್ ಮಾಡಿಬಿಡಿ, ಅದು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಇಲ್ಲೋಡಿ ಇದು ಆವ್ರೇಜಿಂಗ್ ಸ್ಟಾರ್ಟ್ ಆಗುತ್ತಲ್ಲ, ಆವ್ರೇಜಿಂಗ್ ಸ್ಟಾರ್ಟ್ ಆದಾಗ ನಾನು ಸೆಲ್ ಮಾಡಿದೆ. ಇಲ್ಲಿ ನೋಡ್ಬೋದು 3:05 9,500 ಕಾಲ್ನ 600 ಕ್ವಾಂಟಿಟಿ ಸೆಲ್ ಮಾಡಿದೆ. ಹಾಗೆ 3:12 ಇಲ್ಲಿ ಟೈಮಿಂಗ್ ಇದೆ ನೋಡಿ, ಇಲ್ಲಿ 900 ಕ್ವಾಂಟಿಟಿ ಸೆಲ್ ಮಾಡಿದೆ. ಓಕೆ, ಸೊ ಬೇಸಿಕಲಿ ನಾನು ಆವ್ರೇಜಿಂಗ್ ಸ್ಟಾರ್ಟ್ ಆದಾಗ ಸೆಲ್ ಮಾಡಿದೆ. ಆವ್ರೇಜಿಂಗ್ ಅಂದರೆ ಏನು ಅಂದರೆ 3:00 to 3:30 ಓಕೆ, ಈ ಇಂಡೆಕ್ಸ್ ಮೂವ್ ಆಗುತ್ತಲ್ಲ, ಅಂದರೆ ಈ ನಮ್ಮ ಉದಾಹರಣೆಯಲ್ಲಿ ನಿಫ್ಟಿ ಮಿಡ್ ಕ್ಯಾಪ್, ಓಕೆ, ಅದೆಷ್ಟು ಮೂವ್ ಆಗುತ್ತಲ್ಲ ಅದು ಆವ್ರೇಜ್ ಪ್ರೈಸ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಓಕೆ, ಆವ್ರೇಜ್ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಫೈನಲ್ ಪ್ರೈಸ್ನ ಕಂಡುಹಿಡಿತಾರೆ. ಓಕೆ, ನಿಮ್ಗೆ ಅದು ಗೊತ್ತಿರಬೇಕು. ಸೊ ಕನ್ಸಿಡರಿಂಗ್ ದಟ್, ಓಕೆ, ಇಲ್ಲಿ ನೋಡಿ ನಾನು 19,500 ಕಾಲ್ನ ಸೆಲ್ ಮಾಡಿದ್ನಲ್ಲ 2.15 ರೂಪಾಯಿಗೆ, ಇಲ್ಲಿ ಏನಕ್ಕೆ ಸೆಲ್ ಮಾಡಿದೆ ಅಂದರೆ ಈಗ ಇದು ನಡೀತಾ ಇದ್ದಿದ್ದು ಎಷ್ಟು ನಡೀತಾ ಇತ್ತು, 9,194.95 ನಡೀತಾ ಇತ್ತು. ಓಕೆ, ಇಲ್ಲಿ ಆವ್ರೇಜ್ ಪ್ರೈಸ್ ಬಂದುಬಿಟ್ಟು ಲೆಸ್ ದೆನ್ 9,200 ಇದೆ, ಅಂದರೆ 9,200 ಆವ್ರೇಜ್ ಪ್ರೈಸ್ ಕಡಿಮೆ ಇದೆ. ಓಕೆ, ಸೊ ಹಾಗಾಗಿ ನಾನು ಇದನ್ನು ಸೆಲ್ ಮಾಡಿದೆ. ಅದಾದ ನಂತರ ತಿರ್ಗಾ ಮಾರ್ಕೆಟ್ ಸ್ವಲ್ಪ ಮೇಲ್ಗಡೆ ಬಂದು ತಿರ್ಗಾ ಕೆಳಗಡೆ ಹೋಯಿತು. ಸೊ ಆವ್ರೇಜ್ ಪ್ರೈಸ್ ಏನಿದ್ರು ಇಲ್ಲೇ ಇತ್ತು. ಓಕೆ, ಅದನ್ನು ಆಪರ್ಚುನಿಟಿ ಯೂಸ್ ಮಾಡಿಕೊಂಡು ನಾನು ಸೆಲ್ ಮಾಡಿದೆ. ನಿಮಗೆ ಇದು ಆವ್ರೇಜಿಂಗ್ ಹೆಂಗಾಗುತ್ತೆ, ಸೊ ಯಾವಾಗ ಸೆಲ್ ಮಾಡಬೇಕು ಅಂತ ಡೌಟ್ ಇತ್ತು ಅಂದರೆ ನೀವು ಸೆಲ್ ಮಾಡೋಕೆ ಹೋಗಬೇಡಿ, ಏನಕ್ಕೆಂದರೆ ಇದು ರಿಸ್ಕಿ ಟ್ರೇಡ್. ಓಕೆ, ಇಲ್ಲಿ ನೋಡಿ ನಿಫ್ಟಿ ಮಿಡ್ ಕ್ಯಾಪ್ ಇದೆಯಲ್ಲ, ಈಗ ನೋಡ್ಬೋದು ಇದು 9,203 ಚಿಲ್ಡ್ರೆ ನಡೀತಾ ಇದೆ, 202, 203 ನಡೀತಾ ಇದೆ. ಆದರೆ ಇಲ್ಲಿ ಬಂದುಬಿಟ್ಟು ಇದನ್ನು ನೋಡಿ, 9,200 ಇದೆಯಲ್ಲ, ನಾವು 9,200 ರೂಪಾಯಿ ಸೆಲ್ ಮಾಡಿದ್ದೀವಲ್ಲ, ಆದರೆ ನೋಡಿ ಇದು 15 ಪೈಸೆನೇ ನಡೀತಾ ಇದೆ. ಇದೇನಕ್ಕೆ 2 ರೂಪಾಯಿ 3 ರೂಪಾಯಿ ನಡೀಬೇಕಲ್ವಾ, ಬಿಕಾಸ್ ಇದು ಆವ್ರೇಜ್ ಪ್ರೈಸ್ ಕ್ಯಾಲ್ಕುಲೇಟ್ ಮಾಡ್ತಾರೆ. ಆವ್ರೇಜ್ ಪ್ರೈಸ್ ಕ್ಯಾಲ್ಕುಲೇಟ್ ಮಾಡಿದಾಗ 9,200 ಕಡಿಮೆ ಬರುತ್ತೆ, ಹಾಗಾಗಿ ಇದು ನೋಡಿ ಇದು 0 ಆಗುತ್ತೆ. ಓಕೆ, ಇಲ್ಲಿ 15 ಪೈಸೆ ಇದೆ, ಇದು ಅಫ್ಕೋರ್ಸ್ ಇಟ್ ವಿಲ್ ಗೋ ಟು 0 3:00. ಓಕೆ, ಐ ಹೋಪ್ ನಿಮ್ಮ ಟ್ರೇಡೆಲ್ಲ ಚೆನ್ನಾಗಾಗಿದೆ ಅನ್ಕೊತೀನಿ. ಮತ್ತೆ ನಾಳೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.